ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಗುಡ್ ಮಾರ್ನಿಂಗ್ ಎಲ್ಲರೂ, ಹೆಂಗದ್ರಿ? ಎಲ್ಲರೂ ಆರಾಮಿದ್ರೆ ಅನ್ಕೋತೀವಿ ನೋಡ್ರಿ. ಇವತ್ತು ನೋಡ್ರಿ ಸಂಡೇ ಐತಿ, ಮಾರ್ನಿಂಗ್ ಇದೆ, ಲಾಕ್ ಮುಕೊಂಡು ನೋಡ್ರಿ ಟೈಮ್ ನೋಡ್ರಿ, ಎಷ್ಟು 8:30 ಆಗೈತಿ. ಎದ್ದು ಸ್ವಲ್ಪ ಕಸದೆಲ್ಲ ಹೊಡ್ಕೊಂಡ ನೋಡ್ರಿ, ಎಲ್ಲ ಕ್ಲೀನಿಂಗ್ ಮುಗಿದೈತಿ. ನಾ ಈಗ ದೇವ್ರ ಪೂಜೆ ಮಾಡೋಕೆ ನೋಡ್ರಿ, ನೆಕ್ಸ್ಟ್ ಜಳಕಾದ ಮಾಡಿ ಬಂದೆ. ಚಿನ್ನುವಿನ ಸ್ನಾನ ಮಾಡತ್ತ ನೋಡ್ರಿ, ಅವನು ಜಲ್ದಿನೇ ಇದ್ದಾನ. ನೆಕ್ಸ್ಟ್ ನೋಡ್ರಿ, ಇವತ್ತು ಲಾಸ್ಟ್ ಸಂಡೇ ಅವನು ಪೇರೆಂಟ್ಸ್ ಮೀಟಿಂಗ್ ಇತ್ತು, ಫಸ್ಟ್ ಟೈಮ್ ಹೋಗಿದ್ದೆ. ಈಗ ಸೆಕೆಂಡ್ ಟೈಮ್ ನೋಡ್ರಿ, ಇವತ್ತು ಕಿಟ್ ಅದೆಲ್ಲ ಕೊಡ್ತಂದಾರ, ಬಟ್ ಅವ ಸ್ಕೂಲಿಗೆ ಹೋಗಲ್ಲ. ಇನ್ನು ನಾಳೆ ಮಂಡೇ ಹೋಗಿ ಹಾಸ್ಪಿಟಲ್ ತರಿಸ್ಕೊಂಡು ಡಾಕ್ಟರ್ ಕೇಳ್ತೀನಿ, ಅವ್ರ ಒಪಿನಿಯನ್ ಕೇಳಿಬಿಟ್ಟು ಅವರು ಕಳ್ಸಂದ್ರೆ ಅಷ್ಟೇ ಕಳಿಸ್ತೀನಿ ನೋಡ್ರಿ. ಯಾಕಂದ್ರೆ ಸುಮ್ಮನೆ ಸಣ್ಣವ್ರು ಅಕ್ಕಾರ, ಮತ್ತು ಮುಂದೆ ಇದೇ ಇದು ಶಾಲೆಗೆ ಹೋಗೋದು, ಮತ್ತೆ ನೆಕ್ಸ್ಟ್ ಏನು ಸುಮ್ಮನೆ ಇದಾಗತ್ತಂತೇಳಿ ನಾಳೆ ಹೋಗಿ ಕೇಳ್ಕೊಂಬಿಡ್ತೀನಿ. ಸುಮ್ಮನೆ ಇವತ್ತು ಕಿಟ್ ಅದು ಕೊಡ್ತಂದಾರ. ಹೋಗಿ ಈಗ ಎಷ್ಟು 12:00 ಡ್ಯೂಟಿ ಇತ್ತು ನೋಡ್ರಿ, 10 ಗಂಟೆಕಲ್ಲಿ ಮೀಟಿಂಗ್ ಬಂದಾರ. ಹೋಗಿ ಅಲ್ಲಿ ಏನು ಕಿಟ್ ಕೊಡ್ತಾ ಕೇಳ್ಕೊಂಡು ಹಾಗೆ ಸ್ವಲ್ಪ ತರಕಾರದಲ್ಲಿ ತರೋದೈತಿ, ತೊಗೊಂಡು ನೆಕ್ಸ್ಟ್ ಬರ್ತೀನಿ ನೋಡ್ರಿ. ಬರೀ ಫಸ್ಟ್ ಅವನಿಗೆ ಸ್ನಾನ ಮಾಡತ್ತಾರ ನೋಡ್ರಿ, ಚಿನ್ನು ಅಲ್ಲಿ ಒಳಗಡೆ ಸ್ನಾನ ಮಾಡತ್ತಾನ ನೋಡಿ. ತೋರಿಸ್ಬೇಡಮ್ಮ, ಅದೇ ಕಿಶನ್ ಭಯಕತ್ತಾನ. ಹಂಗೆ ಸ್ನಾನ ಮಾಡಿಸಿ ಹಾಲು ಬಿಸ್ಕೆಟ್ ಏನು ತಿನ್ಸು, ಅವ್ನು ಸ್ವಲ್ಪ ಚಹಾ ಕುಡಿದು ಹೋಗ್ಬಿಡ್ತೀನಿ. ಯಾಕಂದ್ರೆ ಹೊರಗೆ ನೋಡ್ರಿ ಫುಲ್ಲು ಮಳೆ ಬರಾಕತ್ತೈತಿ, ಕ್ಲೈಮೇಟ್ ಫುಲ್ಲು ಕೋಲ್ಡ್ ಐತೆ ನೋಡ್ರಿ. ಜೂನ್ ಸಹ ಸ್ಟಾರ್ಟ್ ಆಯ್ತಲ್ಲ, ಹಂಗಾಗಿ ನೋಡಿ ತೋರಿಸ್ತೀನಿ ಬರೀ ಎಷ್ಟು ಕೋಲ್ಡ್ ಐತೆ ಕ್ಲೈಮೇಟ್ ನೋಡಿ. ಹೊರಗಡೆ ಫುಲ್ ಕೋಲ್ಡ್ ಐತಿ ಕ್ಲೈಮೇಟ್, ಹಾಗೆ ಜಿಟ್ಟಿ 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 ಮಳೆ ಬರಾಕತ್ತೈತಿ. ಬರ್ರಿ ಪಟ್ ಪಟ್ಟ ಒಂದಿಷ್ಟು ಪೂಜೆ ಮಾಡೋ ಮತ್ತು ಫಸ್ಟ್. ಈಗ ನೋಡಿದ ದಿವ್ಯ ಧನುಷನ ಮಲ್ಕೊಂಡಾರ. ಇನ್ನು ಇಲ್ಲಿ ಹೂವು ಹರಿದಿಟ್ಟಾರ, ಮನೆಯವ್ರು ಹೂವು ತಂದಿಟ್ಟಾರ. ಹಾಂ ಅಪ್ಪು, ಬರ್ರಿ ಪೂಜೆ ಮಾಡೋಣ ಫಸ್ಟ್ ನೋಡ್ರಿ. ನನ್ನ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಇವತ್ತು ನೋಡ್ರಿ ಹೂವು ಎಷ್ಟು ಚಂದ ಆಗ್ಯಾವೆ, ಇಲ್ಲಿ ರೋಸ್ ಆಗೈತಿ ನಮ್ಮ ಗಿಡದೊಳಗೆ ಆಗಿದ್ದೆ ಹೂವು ನೋಡ್ರಿ. ಎಲ್ಲ ಇವತ್ತು ದಾಸಾಳ ಹೂವು 2-3 ಥರ ಹೂವು ಆಗ್ತವೆ. ಇವತ್ತಂತೂ ಫುಲ್ ಮಸ್ತ್ ಕಾಣತ್ತ ನೋಡ್ರಿ ಹೂವು. ದೇವ್ರಿಗೊಂಥರ ಹೂವು ಇದ್ರೆ ಒಂಥರ ಚಂದ ನೋಡ್ರಿ. ನೋಡಿರಿ ಈ ಕಡೆ ನನ್ನ ಪೂಜೆ ಆಯಿತು. ಈ ಕಡೆ ಚಿನ್ನುಗೆ ಚಾ ಬಿಸ್ಕೆಟ್, ಇದು ಹಾಲು ಬಿಸ್ಕೆಟ್ ಹಾಕ್ಕೊಟ್ಟಿನಿ. ಎದ್ದಾಡತ್ತ ನೋಡು ಚಿನ್ನು. ಏ ಚಿನ್ನು, ಎಲ್ಲದಿ ಅಪ್ಪು? ಅಲ್ಲಿ ಚಾ ಹಾಲು ಬಿಸ್ಕೆಟ್ ತಿಂದಿಲ್ಲ, ಆಟಾಡತಿ ಬಾ ತಿನ್ ಬಾ. ನನ್ನ ಚಾ ಕುದಿಯಾಕತ್ತದ, ಪಟ್ ಪಟ್ ಚಾ ಸೋಸ್ಕೊಂಡು ಸ್ಕೂಲಿಗೆ ಹೋಗ್ಬಾರಿ. ಅವರು ಅವ್ರ ಮಿಸ್ಸಿಗೆ ಕಾಲ್ ಮಾಡಿದ್ದೆ, ಅವ್ರ ಮಿಸ್ ಅಂದ್ರೆ ನಾನು ಒಂದು ಕಪ್ ಚಾ ಕುಡಿದು ಅವ್ಳು ಸ್ಕೂಲಿಗೆ ಹೋಗ್ಬೇಕಂತೇಳಿ ಚಾ ಕುಡತ್ತೆ. ಆ್ಯಕ್ಚುಲಿ ನಾ ಚಾ ಕುಡಿಯಂಗಿಲ್ಲ ಮಾರ್ನಿಂಗ್, ಬಟ್ ಈಗ ನಾಷ್ಟ ಮಾಡೋಗ್ಬೇಕಾದ್ರೆ ಲೇಟ್ ಆಗತ್ತೆ ನೋಡ್ರಿ. ಅದಕ್ಕೆ ಅವರು ಅಲ್ಲಿ ಹೋಗಿ ಮತ್ತೆ ಪೈಪಲ್ಲೆಗೆ ಹೋಗ್ಬೇಕಂತ ಮಾಡಿದ್ರಲ್ಲ, ಹಂಗಾಗಿ ಲೇಟ್ ಆಗತ್ತೆ ಅಂತೇಳಿ ಅವ್ರು 10:30 to 10:30 ಬಾ ಅಂದಿದ್ರು. ಅವರು ಆಲ್ರೆಡಿ ನೋಡಿ 10:15 ಆಗಿದೆ ಈಗ, ಹಂಗಾಗಿ ಸುಮ್ಮ ಒಂದು ಕಪ್ ಚಾ ಕುಡ್ದು ಹೋಗ್ಬೇಕಂತೇಳಿ ಕುಡಿಯತ್ತೆ ನೋಡ್ರಿ. ಬರೀ ಚಾ ಕುಡಿಮ ಎಲ್ಲರೂ. ಇನ್ನೊಂದು ಸ್ಕೂಲಿಗೆ ಹೋಗಾಕ ರೆಡಿ ಆಗೀನಿ, ಟೈಮ್ ನೋಡ್ರಿ 3:30 ಆಯಿತು. ಬರೀ ಅವ್ನು ಸ್ಕೂಲಿಗೆ ಹೋಗಿ ಫಸ್ಟ್ ಏನು ಕಿಟ್ ಕೊಡ್ತಾರಂತ ಕಿಟ್ ಅದು ಇಸ್ಕೊಂಡು ನೆಕ್ಸ್ಟ್ ಅಲ್ಲೇ ಒಂದು ಸ್ವಲ್ಪ ಕಾಯಿಪಲ್ಲೆ ತೊಗೊಂಬರ್ಬೇಕಂತ ಮಾಡೀವಿ. ಬರೀ ಹೋಗು, ಮತ್ತು ನೆಕ್ಸ್ಟ್ 12:00 ಡ್ಯೂಟಿ ಐತಿ, ಅಲ್ಲಿ ಹೋಗ್ಬರ್ಬೇಕಾದ ಟೈಮೇ ಆಗ್ಬಿಡ್ತೈತಿ. ಈಗ ಬಾಯ್ ಅಪ್ಪು, ಬಾಯ್. ಈಗ ನೋಡ್ರಿ ಚಿನ್ನೊಂದು ಸ್ಕೂಲಿಗೆ ಬಂದ, ಇಲ್ಲಿ ಫಸ್ಟ್ ಏನೈತಿ ಇಲ್ಲೇ ಬಂದು ನೆಕ್ಸ್ಟ್ ಏನೈತಿ ತರಕಾರಿ ತರಕ್ಕೆ ಹೋಗ್ಬೇಕಂತೇಳಿ ಎಲ್ಲ ಪೇರೆಂಟ್ಸು ಬಂದಿದ್ರು ನೋಡ್ರಿ. ಅದೇ ನಡೆದು ನಾನು ಕಿಟ್ ಕೊಟ್ಟು ನೋಡ್ರಿ ಸ್ಕೂಲ್ದು, ಅದು ಯೂನಿಫಾರ್ಮ್ ಆಮೇಲೆ ಬ್ಯಾಗ್ ಅದೆಲ್ಲ ಕಿಟ್ ಕೊಟ್ಟರು. ಅದಕ್ಕೆ ತೊಗೊಂಡು ನೆಕ್ಸ್ಟ್ ನೋಡ್ರಿ ಇಲ್ಲಿ ಮಾರ್ಕೆಟಿಗೆ ಬಂದೆ ಸ್ವಲ್ಪ ಕಾಯಿಪಲ್ಲೆ ತೊಗೊಂಡು ಹೋಗ್ಬೇಕಂತೇಳಿ. ನೆಕ್ ಕಾಯಿಪಲ್ಲೆ ತೊಗೊಂಡು ಇಲ್ಲಿ ನಾದಬ್ರಹ್ಮ ಇಡ್ಲಿ ಅಂತ ಐತೆ ನೋಡ್ರಿ ಇಲ್ಲಿ, ಇದಕ್ಕೆ ರಾಮ ಮಂದಿರ ರೋಡಿಗೆ. ಇಲ್ಲಿ ಬರೀ 1 ಪೀಸ್ ಇಡ್ಲಿಗೆ 10 ರೂಪಾಯಿ ನೋಡ್ರಿ. ಎಷ್ಟು ಪೀಸ್ ಬೇಕು ತೊಗೊಳ್ರಿ? 1 ಪೀಸ್ ಇಡ್ಲಿಗೆ ಸಿಂಗಲ್ 1 ಪೀಸಿಗೆ 10 ರೂಪಾಯಿ ನೋಡ್ರಿ. 2 ತೊಗೊಂಡ್ರೆ 20 ರೂಪಾಯಿ, 3 ತೊಗೊಂಡ್ರೆ 30 ರೂಪಾಯಿ ಹಿಂಗೆ. ಬಟ್ ಟೇಸ್ಟಿ ಆಗಿರ್ತದೆ, ಬಟ್ ಇದು ಇರ್ತೈತೆ ನೋಡ್ರಿ, ಕ್ವಾಂಟಿಟಿ ಕಮ್ಮಿ ಇರ್ತದೆ, ಸೈಜ್ ಕಮ್ಮಿ ಇರ್ತೈತಿ. ಬಟ್ 10 ರೂಪಾಯಿಗೆ ಒಂದು ಇಡ್ಲಿ ನೋಡ್ರಿ. ಈಗ 1 ಪ್ಲೇಟ್ ಇಡ್ಲಿಗೆ 45 ರೂಪೀಸ್ ಐತಿ ಎಲ್ಲೇ ಹೋದ್ರು. ಇಲ್ಲಿ ನೋಡ್ರಿ ಈಗ ಹೊಸದಾಗೈತಿ, ಜಸ್ಟ್ 10 ರೂಪೀಸ್ ಕೊಟ್ಟರೆ ಒಂದು ಸಿಂಗಲ್ ಇಡ್ಲಿ ಬರ್ತೈತಿ. ಹೊಸದಾಗೈತಿ ಬಟ್ ಟೇಸ್ಟ್ ಮಸ್ತ್ ಇರ್ತದೆ ನೋಡ್ರಿ. ಹಂಗಾಗಿ ನಾನು ನಾಷ್ಟ ಮಾಡಿದೆ. ನಾನು ನಾಷ್ಟ ಮಾಡಿಕೊಂಡು ನೆಕ್ಸ್ಟ್ ಚಿನ್ನುಗೆ ಪಾರ್ಸೆಲ್ ತೊಗೊಂಡು ಮನೆಗೆ ಸ್ವಲ್ಪ ಕಾಯಿಪಲ್ಲೆ ತೊಗೊಂಡು ಸ್ವಲ್ಪ ಇಡ್ಲಿ ತೊಗೊಂಬಂದ ಚಿನ್ನುಗ, ಆಮೇಲೆ ಚಿನ್ನ ಸ್ಕೂಲ್ ಕಿಟ್ ನೋಡ್ರಿ, ಕಿಟ್ ಬ್ಯಾಗ್ ತೋರಿಸ್ತೀನಿ. ಈಗ ಇನ್ನೊಂದು ಸ್ಕೂಲ್ ಕಿಟ್ ಬ್ಯಾಗ್, ಏ ಸ್ಕೂಲ್ ಡ್ರೆಸ್ ಚಿನ್ನಂದು, ಏ ಬಾರಿಪ್ಪ. ಅವ್ರ ಡ್ರೆಸ್ ಸರಿ ಹಾಕೋ ಇಲ್ಲಿ ನೋಡಂದ್ರ, ಅವ್ರು ಹಾಕ್ಯಾರ ನೀವು ಸ್ಕೂಲ್ ಡ್ರೆಸ್. ಏ ಬ್ಯಾಗ್ ಐತ್ಲ ಇಲ್ಲಿ ಪ್ಯಾಂಟ್ ದೊಡ್ಡದಾಗೈತೆ ಅವನಿಗೆ, ಕ್ಯಾಪ್ ನೋಡಿ ಹಂಗೆ ಕೊಡ. ಏ ಚಿನ್ನೊಂದು ಕ್ಯೂಟ್ ಕ್ಯೂಟ್ ಐತೆ ನೋಡಿ, ಇಲ್ಲಿ ನರ್ಸರಿ ಇದೆ ಮತ್ತೆ ಒಂದು ಸ್ಕೂಲ್ ಡ್ರೆಸ್ ಹಾಕೊಂಡು ನೋಡಂತ ಅವ್ನಿಗೆ ಹಾಕಸು. ಬುಕ್ಸ್ ಎಷ್ಟು ಅದಾವ ಅವನು? ನಂಬರ್ಸ್ ಬುಕ್ ಒಂದು ಐತಿ, ಇದು ಲೆಟ್ರಸ್ ಐತಿ,
ಪರ್ಫೆಕ್ಟ್ ಒಂದು ಚಿಲ್ಡ್ರನ್ ಸ್ಕೂಲ್ ಡ್ರೆಸ್ ನೋಡಲ್ಲ ಎಷ್ಟು ಲೂಸಿಗೆ ಅವು ಇನ್ನೂ ಸ್ವಲ್ಪ ಸಣ್ಣ ತರ್ಬೇಕು ಹೇಳ್ತೀನೋ ಇನ್ನೂ ಸ್ವಲ್ಪ ಸಣ್ಣ ತರಮ್ಮ A few moments later. ನೋಡಿ ಟೈಮ್ ಎಷ್ಟು 12:30 ಆಯ್ತು ನೋಡ್ರಿ ಬರೀ ಡ್ಯೂಟಿಗೆ ಹೋಗಮು ಅವಂಗಿಷ್ಟ ಇಡ್ಲಿ ತಿನ್ನಿಸಿ ಔಷಧ ಹಾಕಿದೆ ನೋಡ್ರಿ ಔಷಧ ಹಾಕಿ ನೀನು ಕೆಲಸ ಮುಗಿತು ಮತ್ತಿದ್ವಿ ಬಟ್ಟೆ ತೊಕೋ ಕೂಡ್ತಾ ಮತ್ತೆ ಅವ್ನು ಮಲ್ಕೋತಾನತ್ತಿ ಅವ್ನು ಸ್ವಲ್ಪ ಒಂದೆಲ್ಲ ಮುಗಿಸಿ ಹೊಂಟಿ ನೋಡ್ರಿ ಈಗ ಬ ಡ್ಯೂಟಿಗೆ ಹೋಗಿ ಇನ್ನು ಪೇಷಂಟ್ ಅದು ಹೆಂಗದ ಗೊತ್ತಿಲ್ಲ ನಿನ್ನೆ ಬಂದಕ್ಕೆ ಈಗ ನೋಡ್ರಿ ಹಾಸ್ಪಿಟ್ಲಿಗೆ ಬಂದೆ ಆಲ್ರೆಡಿ ನೋಡ್ರಿ ಎಷ್ಟು 12:40 ಮನೆಯಿಂದ ಬರೋಕೆ ಅದು 10 ನಿಮಿಷ ಆಯಿತು ಬರೀ ಇನ್ನು ಡ್ಯೂಟಿ ಸ್ಟಾರ್ಟ್ ಮಾಡಮು ನೆಕ್ಸ್ಟ್ ನೋಡ್ರಿ 5 ಗಂಟೆಗೆ ಹೋಗುವಾಗ ಸಿಗ್ತೀನಂತೆ One shift later. ನೋಡ್ರಿ ಟೈಮ್ ಎಷ್ಟು 5 ಗಂಟೆ ಆಯಿತು ಡ್ಯೂಟಿ ಮುಂದಿತ್ತಿಗೆ ಹೊಂಟಿನಿ ಪಾಪ್ರ ಒಕ್ಕನ ಈ ಕಡೆ ಬಂದ್ರಿ ನಮ್ಮ ಶೋಭಾ ಅಕ್ಕ ಬಂದಿದ್ದು ನೋಡ್ರಿ ಮೊನ್ನೆ ಆಕಿನ ಇವತ್ತು ಅಂದಾವತ್ತ ಬರಿ ಪಟ್ಟು ಮನೆಗೆ ಹೋಗಿ ನೆಕ್ಸ್ಟ್ ಅಲ್ಲಿ ಹೋಗೋಣ ಕಂಟಿನ್ಯೂ ಮಾಡ್ತೀವಿ ನೋಡ್ರಿ ನಮ್ಮ ಅಕ್ಕ ಅಕ್ಷಯ್ ಬಂದ ಊರಿಂದ ಮಧ್ಯಾಹ್ನದಾಗ ಬಂದಾರ ಇವ ನೋಡ್ರಿ ಮಳೆ ತೋರಿಸ್ಕೊಂಡು ಬರೀ ಅಡ್ಡಾಡಕ್ಕೆ ಹೋಗೋದು ಮಳೆ ತೋರಿಸ್ಕೊಳ್ಳೋದು ಇದೇ ಕೆಲಸ ಒಂದು ಇವ ನೋಡ್ರಿ ಹೆಂಗ್ ಕೂತಾನ ಮಾರಿ ಮುಚ್ಚಬೋತ ನೋಡ್ರಿ ಈಗ ನೋಡ್ರಿ ಬರೋಣ ನಮ್ಮ ಅಕ್ಕ ಒಂದು ಸ್ವಲ್ಪ ಹತ್ತಿರ ಮಾತ್ರ ಕುಂತಿದ್ದೇವೆ ಚಿನ್ನ ನೋಡಕ್ಕೆ ಇವತ್ತು ನೋಡ್ರಿ ಅದೆಲ್ಲ ಆದ್ಮೇಲೆ ಊಟ ಮಾಡಲೇ ಊಟ ಮಾಡುವಾಗ ಏನು ವಿಡಿಯೋ ಮಾಡಲಿಲ್ಲ ಈಗ ನೈಟ್ ನೋಡ್ರಿ ಚಿನ್ನದ ಬುಕ್ಸ್ ಎಲ್ಲ ಕೊಟ್ಟಾರ ಅವ್ರು ಕವರ್ ಹಾಕಿ ವಾಪಸ್ ತಂದು ಕೊಡ ಅಂತ ಹೇಳ್ಯಾರ ಹಾಗಾಗಿ ಕವರ್ ಹಾಕಕತ್ತ ನೋಡ್ರಿ ಧನುಷ್ ನಮ್ಮ ಮನೆಯವರು ಕೂಡಿ ಏನೇನು ಊಟನೂ ಆಗೈತಿ ಇನ್ನೇನು ಮಲ್ಕೊಂಡ್ಬಿಡ್ತೀನಿ ನೋಡ್ರಿ ಓಕೆ ಬಾಯ್ ಗುಡ್ ನೈಟ್.